ಬಟ್ ಅದಕ್ಕಿಂತ ಹೆಚ್ಚಾಗಿನೇ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಕೊಳಚೆ ನೀರು ಅಲ್ಲಿ ಹೇಗಿದೆ, ನಾಟಿ ಗಿಟಿ ಮಾಡೋರು ಸ್ವಲ್ಪ ಅಸಹ್ಯ ಪಟ್ಕೋತಾರೆ. ಅಲ್ಲಿ ಏನೋ ಒಂಥರ ಸ್ಮೆಲ್, ಉಸಿರು ಕಟ್ಟಿದಂಗೆ ಆಗುತ್ತೆ. ನಮ್ಮೊಂದಿಗೆ ಕೈ ಜೋಡಿಸಿ ಮೈಸೂರನ್ನ ಕಸಮುಕ್ತಗೊಳಿಸಿ, ಇಲ್ಲಿನ ಸೌಂದರ್ಯವನ್ನ ಇಮ್ಮಡಿಗೊಳಿಸಿ. ಇದು ಮೈಸೂರು ಮಹಾನಗರ ಪಾಲಿಕೆಯ ಕರೆ. ಆದರೆ ಪ್ರತಿನಿತ್ಯ ಮೈಸೂರಿನಲ್ಲಿ ಟನ್ ಗಟ್ಟಲೆ ಕಸ ಉತ್ಪಾದನೆ ಆಗ್ತಿದೆ. ಈ ಕಸದಿಂದ ಆರೋಗ್ಯ ಸಮಸ್ಯೆ ಯಾವ ರೀತಿ ಹದ್ಗೆಡ್ತಿದೆ ಅನ್ನೋದನ್ನು ತಿಳಿಯೋದಕ್ಕೆ ಇವತ್ತು ಭೂಮಿ ವಾಹಿನಿಯ ತಂಡ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಸುಯಜ್ ಫಾರಂಗೆ ಆಗಮಿಸಿದ್ದೀವಿ. ನನ್ನ ಹಿಂಭಾಗ ನೋಡ್ತಾ ಇರ್ಬೋದು, ಏನು ಇದು ಘನತ್ಯಾಜ್ಯ ವಸ್ತು ಸಂಸ್ಕರಣಾ ಘಟಕವನ್ನು ನೋಡ್ತಾ ಇರ್ಬೋದು. ಏನು 350 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಒಂದು ಘಟಕದಲ್ಲಿ ಯಾವ ರೀತಿ ಕಸ ಪ್ರತಿನಿತ್ಯ ಟನ್ ಗಟ್ಟಲೆ ಬರ್ತಾ ಇದೆ, ಅದು ಇಲ್ಲಿನ ವಾಸ್ತವ ಸ್ಥಿತಿ ಏನು, ಇಲ್ಲಿನ ವಾಸ್ತವ ಸ್ಥಿತಿ ಹಾಗೂ ಇಲ್ಲಿನ ಸಮಸ್ಯೆಯಿಂದ ಸುತ್ತಮುತ್ತಲಿನ ಬಡಾವಣೆಯ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಗಂಭೀರ ಪರಿಣಾಮ ಬೀರುತ್ತಿದೆ ಅನ್ನೋದನ್ನ ನಾವು ಇವತ್ತು ತಿಳಿಯೋಣ. ನಾವು ಒಳಗಡೆ ಹೋಗೋಣ, ಈ ಘಟಕದ ಒಳಗಡೆ ಯಾವ ರೀತಿ ಮೈಸೂರಿನ ಪಾಲಿಕೆಯ 65 ವಾರ್ಡ್ಗಳ ಕಸಗಳು ಸಹ ಈ ಒಂದು ಘಟಕದಲ್ಲಿ ಪ್ರತಿನಿತ್ಯ ಬರುತ್ತೆ. ಏನು ಪ್ರತಿನಿತ್ಯ ಮೈಸೂರಿನಲ್ಲಿ 400 ಟನ್ ಕಸ ಉತ್ಪಾದನೆ ಆಗ್ತಿದೆ, ಆದರೆ ಈ ಘಟಕದಲ್ಲಿ ಸುಯಜ್ ಫಾರಂ ಘಟಕದಲ್ಲಿ ಕೇವಲ 200 ಟನ್ನಷ್ಟು ಕಸವನ್ನ ಪ್ರತಿನಿತ್ಯ ಸಂಸ್ಕರಣೆಯನ್ನ ಮಾಡಲಾಗ್ತಿದೆ. ನೋಡ್ತಾ ಇರ್ಬೋದು, ಇದು ಮೈಸೂರು ಮಹಾನಗರ ಪಾಲಿಕೆಯ 65 ವಾರ್ಡ್ಗಳಿಂದ ಬಂದಿರುವಂತಹ ಟನ್ ಗಟ್ಟಲೆ ಕಸ. ಈ ಒಂದು ಘಟಕದಲ್ಲಿ ಪ್ರತಿನಿತ್ಯ ಏನು ಕಾರ್ಪೊರೇಷನ್ ಇಂದ ಸಂಗ್ರಹ ಆಗುವ ಕಸಗಳನ್ನ ಇಲ್ಲಿ ತರಲಾಗ್ತಿದೆ. ಪ್ರತಿನಿತ್ಯ 400 ಟನ್ ಕಸ ಉತ್ಪಾದನೆ ಆಗ್ತಿದ್ರೆ ಇಲ್ಲಿ 200 ಟನ್ ಕಸನ ಮಾತ್ರ ಸಂಸ್ಕರಣ ಮಾಡಲಾಗ್ತಿದೆ. 200 ಟನ್ ಇಂದ ಬರೋಬ್ಬರಿ 35-40 ಟನ್ ಗೊಬ್ಬರವನ್ನ ಮಾಡಲಾಗ್ತಿದೆ. ಆದ್ರೆ ಬಾಕಿ ಉಳಿದ 200 ಟನ್ಗಳನ್ನ ಇಲ್ಲಿ ಜಾಗ ಇಲ್ಲದೆ ಇರುವ ಕಾರಣ ಈ ಘಟಕದಿಂದ ನನ್ನ ಬಲಭಾಗದಲ್ಲಿ ಒಂದು ಔಟ್ ಸೈಡ್ ಅಲ್ಲಿ ಒಂದು ಕಸವನ್ನ ಹಾಕಲಾಗ್ತಿದೆ. ಏನು ಈ ಘಟಕದಲ್ಲಿ ಮುಖ್ಯವಾಗಿ ಇಲ್ಲಿ ಸಂಸ್ಕರಣಾ ಕೆಪಾಸಿಟಿ ಕಮ್ಮಿ ಇದೆ, ಆದರೆ ಕಸದ ಉತ್ಪಾದನೆ ಪ್ರತಿನಿತ್ಯ ಹೆಚ್ಚಾಗ್ತಿದೆ. ಹಾಗೆ ಮಳೆ ಬಂದ ಸಂದರ್ಭಗಳಲ್ಲಿ ಇಲ್ಲಿ ಬಿದ್ದಿರುವಂತಹ ಕಸಗಳನ್ನ ಸಂಸ್ಕರಣ ಮಾಡಲಾಗ್ತಿಲ್ಲ, ಯಾಕಂದ್ರೆ ಇಲ್ಲಿ ಕೆಪಾಸಿಟಿನೇ ಕಡಿಮೆ ಇದೆ. ಅಲ್ಲದೆ ಏನು ಈಗಾಗಲೇ ಕಾರ್ಪೊರೇಷನ್ ಮೈಸೂರು ಮಹಾನಗರ ಪಾಲಿಕೆ ಇಲ್ಲಿ ಕಸದ ಉತ್ಪಾದನೆ ಹೆಚ್ಚಾಗ್ತಿದೆ, ಈ ಸಂಸ್ಕರಣಾ ಘಟಕದಲ್ಲಿ 200 ಟನ್ಗಷ್ಟೇ ಸಾಮರ್ಥ್ಯ ಕಸ ಸಂಸ್ಕರಣಾ ಮಾಡೋದಕ್ಕೆ, ಹೀಗಾಗಿ ರಾಯನಕೆರೆ ಹಾಗೂ ಮೈಸೂರಿನ ಹಳೆ ಕೆಸರೆ ಭಾಗದಲ್ಲಿ ಇನ್ನೆರಡು ಘಟಕಗಳನ್ನ ನಿರ್ಮಿಸಲು ಈಗಾಗಲೇ ಕ್ರಿಯಾ ಯೋಜನೆಯನ್ನ ರೆಡಿ ಮಾಡಿಸಲಾಗಿದೆ. ಏನು 2000ನೇ ಇಸವಿಯಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಈ ಒಂದು ಘಟಕವನ್ನ ನಿರ್ಮಾಣ ಮಾಡಿತ್ತು. ಮೈಸೂರಿನಲ್ಲಿ ಕಸದ ವಿಲೇವಾರಿ ಸಮಸ್ಯೆನ ಬಗೆಹರಿಸೋದಕ್ಕೆ ಹಾಗೂ ಕಸವನ್ನ ಸಂಸ್ಕರಣೆ ಮಾಡಿ ಅದರ ಗೊಬ್ಬರವನ್ನ ಉತ್ಪಾದನೆ ಮಾಡಲಿಕ್ಕಾಗಿ. ಆದರೆ ಇದೇ ಇಲ್ಲಿ ಈ ಭಾಗದ ಜನರ ಸುತ್ತಮುತ್ತಲಿನ ಜನರ ಒಂದು ಆರೋಗ್ಯದ ಸಮಸ್ಯೆಗೆ ಕಾರಣವಾಗಿ ಹೋಗಿದೆ. ಯಾಕೆಂದ್ರೆ ವಿದ್ಯಾರಣ್ಯಪುರಂನಲ್ಲಿರುವಂತಹ ಈ ಸುಯಜ್ ಫಾರಂನ ಸುತ್ತಮುತ್ತಲಿನ ಬಡಾವಣೆಯ ನಿವಾಸಿಗಳು ಈ ಸುಯಜ್ ಫಾರಂನಿಂದ ಬರ್ತಿರುವಂತಹ ದುರ್ವಾಸನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಬೇಕಂತ ಅನಿವಾರ್ಯತೆ ಎದುರಾಗಿದೆ. ಯಾಕೆಂದ್ರೆ ಈ ಹಿಂದೆ 2007-08ರಲ್ಲಿ ಏನು ಅಂದಿನ ಸರ್ಕಾರ ಬಿದ್ದಾಗ ಈ ಬಗ್ಗೆ ಇಲ್ಲಿನ ಸ್ಥಳೀಯರು ಸಾಕಷ್ಟು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸುಯಜ್ ಫಾರಂ ವಿದ್ಯಾರಣ್ಯಪುರಂನಲ್ಲಿ ಇಲ್ಲಿಂದ ಅದನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು, ಯಾಕೆಂದ್ರೆ ಕಸದಿಂದ ದುರ್ನಾತ ಬೀರ್ತಾ ಇದೆ, ಇಲ್ಲಿನ ಜನರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರ್ತಿದೆ ಅಂತ ಅವತ್ತು ಸಾಕಷ್ಟು ಪ್ರತಿಭಟನೆಗಳನ್ನ ಆ ದಿನಗಳಲ್ಲಿ ಮಾಡಲಾಗಿತ್ತು. ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರ ಅಧಿಕಾರದ ಸಂದರ್ಭದಲ್ಲಿಯೂ ಹಾಲಿ ಶಾಸಕರಾಗಿರುವಂತಹ ಎಂ ಕೆ ಸೋಮಶೇಖರ್ ಅವರು ಸಹ ಈ
ಒಂದು ಘಟಕಕ್ಕೆ ಭೇಟಿ ನೀಡಿ ಇಲ್ಲಿರುವಂತಹ ಕಸಗಳಿಂದ ಸುತ್ತಮುತ್ತಲಿನ ಬಡಾವಣೆಯ ನಿವಾಸಿಗಳಿಗೆ ಸಮಸ್ಯೆ ಆಗ್ತಿದೆ, ಇಲ್ಲಿ ಪ್ರತಿನಿತ್ಯ ಸಂಚರಿಸಕ್ಕಾಗ್ತಿಲ್ಲ ಈ ರಸ್ತೆಗಳಲ್ಲಿ, ಹಾಗೂ ಇಲ್ಲಿರುವಂತವರು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಅಂತ ಒಂದು ಆರೋಪಿಸಿ ಅವರು ಸಹ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಇದೀಗ ಅವರದೇ ಸರ್ಕಾರ ಇದೆ, ಅವರೇ ಇಲ್ಲಿನ ಹಾಲಿ ಶಾಸಕರಾಗಿದ್ದಾರೆ, ಆದರೂ ಸಹ ಸೂಯಜ್ ಫಾರಂನ ಸಮಸ್ಯೆ ಬಗೆಹರಿತಾ ಇಲ್ಲ. ಈಗಲೂ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ತಮ್ಮ ಹಳೆಯ ದೂರನ್ನೇ ಹೇಳ್ತಾ ಇದ್ದಾರೆ, ಸೂಯಜ್ ಫಾರಂನಿಂದ ಸಾಕಷ್ಟು ದುರ್ನಾತ ಬರ್ತಿದೆ, ಮಳೆ ಬಂದಾಗ ಏನೋ ಇಲ್ಲಿ ಬೀರುವಂತಹ ದುರ್ನಾತದಿಂದ ಮತ್ತು ಇಲ್ಲಿರುವಂತಹ ಸೊಳ್ಳೆ ಕಾಟಗಳಿಂದ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದೀವಿ. ದಯವಿಟ್ಟು ಸೂಯಜ್ ಫಾರಂನಲ್ಲಿ ಏನು ಕೆಪಾಸಿಟಿಗಿಂತ ಹೆಚ್ಚಾಗಿ ಟನ್ ಗಟ್ಟಲೆ ಕಸಗಳನ್ನ ದಯವಿಟ್ಟು ಸಂಗ್ರಹ ಮಾಡಬಾರ್ದು ಅಂತ ಸಾಕಷ್ಟು ದೂರನ್ನ ಹೇಳ್ತಾ ಇದ್ದಾರೆ. ಏನು 200 ಟನ್ ಸಾಮರ್ಥ್ಯವಿರುವಂತಹ ಈ ಸೂಯಜ್ ಫಾರಂ ಸಂಸ್ಕರಣಾ ಘಟಕದಲ್ಲಿ ಮೈಸೂರಿನಲ್ಲಿ ಉತ್ಪಾದನೆ ಆಗುತ್ತಿರುವ 400 ಟನ್ ಕಸ ಅನ್ನ ಇಲ್ಲಿ ಡಂಪ್ ಮಾಡಲಾಗ್ತಿದೆ, ಕೇವಲ 200 ಟನ್ ಅಷ್ಟು ಮಾತ್ರ ಇಲ್ಲಿ ಪ್ರತಿನಿತ್ಯ ಅದರ ಸಂಸ್ಕರಣಾ ಮಾಡಿ 35 ಟನ್ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಬಾಕಿ ಉಳಿದಿರುವ 200 ಟನ್ ಕಸ ಏನು ಔಟ್ ಸೈಡ್ ಡಂಪ್ ಮಾಡಲಾಗ್ತಿದೆ, ಅದು ಬರೋಬ್ಬರಿ ಇಲ್ಲ ಅಂದ್ರೂ ಸಹ 5-6 ಲಕ್ಷ ಟನ್ ಅಷ್ಟು ಗೊಬ್ಬರ ಔಟ್ ಸೈಡ್ ಅಲ್ಲಿ ಡಂಪ್ ಮಾಡಲಾಗಿದೆ. ಆ ಗೊಬ್ಬರವನ್ನ ಇನ್ನೂ ಸಹ ಸಂಸ್ಕರಣೆ ಮಾಡಲಾಗಿಲ್ಲ. ಈಗಾಗಲೇ ಮಳೆಗಾಲ ಆಗಿರೋದ್ರಿಂದ ಅದರ ದುರ್ನಾತ ಏನು ನಂಜನಗೂಡು ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ಬೀರ್ತಾ ಇದೆ, ಮತ್ತೆ ಸುತ್ತಮುತ್ತಲಿರುವಂತಹ ನಿವಾಸಿಗಳಿಗೂ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಹಾಲಿ ಶಾಸಕ ಎಂಕೆ ಸೋಮಶೇಖರ್ ಅವರಾಗಿರ್ಬೋದು ಅಥವಾ ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಏನು ಈ ಸೂಯಜ್ ಫಾರಂನಲ್ಲಿ ಕೆಪಾಸಿಟಿಗಿಂತ ಹೆಚ್ಚು ಕಸ ಉತ್ಪಾದನೆ ಆಗ್ತಿದೆ, ಇಲ್ಲಿನ ಸ್ಥಳೀಯರಿಗೆ ಸಮಸ್ಯೆ ಆಗ್ತಿದೆ, ಆದರೂ ಈ ಬಗ್ಗೆ ಚಕಾರ ಎತ್ತದೇ ಇರೋದು ಇಲ್ಲಿನ ಸಾರ್ವಜನಿಕರಲ್ಲಿ ಮತ್ತು ಏನು ಸುತ್ತಮುತ್ತಲಿನ ಬಡಾವಣೆಯ ನಿವಾಸಿಗಳಲ್ಲಿ ಒಂದು ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಗೆ ವಿದ್ಯಾರಣ್ಯಪುರಂ ಬಡಾವಣೆಯ ಈ ಸುತ್ತಮುತ್ತಲಿನ ಒಳಚರಂಡಿಯ ನೀರು ಸೂಯಜ್ ಫಾರಂಗೆ ಒಂದು ಸೇರ್ತಾ ಇದೆ. ಏನು ಸೂಯಜ್ ಫಾರಂನಲ್ಲಿ ಬರುವಂತಹ ನೀರು ನಾವು ಎಡಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ಈ ಕಾಲುವೆ ಮೂಲಕ ದಳವಾಯಿ ಕೆರೆಗೆ ಸೇರ್ತಿದೆ. 5 ವರ್ಷಗಳ ಹಿಂದೆ ಒಂದು ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸಿತ್ತು, ಏನು ಮಳೆಯ ನೀರೇ ಪ್ರತ್ಯೇಕವಾಗಿ ಹೋಗ್ಬೇಕು, ಒಳಚರಂಡಿ ನೀರು ಪ್ರತ್ಯೇಕವಾಗಿ ಹೋಗ್ಬೇಕು ಅಂತ ಹೇಳಿ. ಆದರೆ ಏನು ಸೂಯಜ್ ಫಾರಂನಲ್ಲಿ ಮಳೆಯ ನೀರು ಒಳಚರಂಡಿ ನೀರು ಎರಡೂ ಸಹ ಸಂಗ್ರಹವಾಗ್ತಿದೆ, ಈ ಎರಡೂ ಸಂಗ್ರಹವಾದ ನೀರು ದಳವಾಯಿ ಕೆರೆಗೆ ಹೋಗ್ತಾ ಇದೆ. ಏನು ಮುಖ್ಯವಾಗಿ ಒಂದೆಡೆ ಅಭಿಯಾನ ನಡೀತಾ ಇದೆ ಕೆರೆಗಳನ್ನ ಸಂರಕ್ಷಿಸಿ ಕೆರೆಗಳನ್ನ ಉಳಿಸಿ ಅಂತ ದೇಶದೆಲ್ಲೆಡೆ ಒಂದು ಅಭಿಯಾನ ನಡೀತಿದೆ. ಆದರೆ ಏನು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಏನು ದಳವಾಯಿ ಕೆರೆಗೆ ಸೂಯಜ್ ಫಾರಂನಿಂದ ಏನು ಒಳಚರಂಡಿಯ ನೀರು ಹಾಗೂ ಅಲ್ಲಿನ ಘನತ್ಯಾಜ್ಯ ವಿಲೇವಾರಿ ಮಾಡಿದ ನೀರು ಈ ನಾಲೆಯ ಮೂಲಕ ಹರಿಯುವ ಮೂಲಕ ಒಂದು ದಳವಾಯಿ ಕೆರೆಗೆ ಸೇರ್ತಾ ಇದೆ, ದಳವಾಯಿ ಕೆರೆ ಕಲುಷಿತಗೊಳ್ತಿದೆ. ಇದರೊಂದಿಗೆ ಏನು ಈ ಒಳಚರಂಡಿ ನೀರಿನಿಂದ ಸಹ ದುರ್ನಾತ ಬೀರ್ತಾ ಇದೆ. ಇಲ್ಲಿನ ಬಡಾವಣೆಯ ನಿವಾಸಿಗಳು ಹಾಗೂ ವಾಹನ ಸವಾರರು ಏನೋ ಒಂದು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿಯನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಮುಖ್ಯಮಂತ್ರಿಗಳು ಕಸ ವಿಲೇವಾರಿಗಾಗಿ ಬೆಂಗಳೂರಿಗೆ 1,00,000 ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದರೆ, ಮಂಡೂರಿನಲ್ಲೂ ಇಂಥವುದೇ ಒಂದು ಸಮಸ್ಯೆ ಇದ್ದ ಕಾರಣ ಅಲ್ಲೂ ಸಹ ಅನುದಾನಗಳನ್ನ ಬಿಡುಗಡೆ ಮಾಡಿದ್ರು. ಆದ್ರೆ ಅವರ ತವರು ಜಿಲ್ಲೆಯಲ್ಲೇ ಏನು ಸೂಯಜ್ ಫಾರಂನಲ್ಲಿ 400 ಟನ್ ಕಸ ಪ್ರತಿನಿತ್ಯ ಉತ್ಪಾದನೆ ಆಗ್ತಿದೆ, ಆದ್ರೆ 200 ಟನ್ ಮಾತ್ರ ಕಸವನ್ನ ಏನು ಸಂಸ್ಕರಣ ಮಾಡಲಾಗ್ತಿದೆ, ಬಾಕಿ ಉಳಿದ 200 ಟನ್ ಅನ್ನ ಔಟ್ಸೈಡ್ ಡಂಪ್ ಮಾಡಲಾಗ್ತಿದೆ. ಔಟ್ಸೈಡ್ ಡಂಪ್ ಮಾಡಿರುವಂತಹ ಪ್ರಮಾಣ ಇದುವರೆಗೂ ಒಂದು 2.5-2.5 ಲಕ್ಷ ಟನ್ ಅಷ್ಟು ಕಸ ಇಲ್ಲಿ ಯಾವುದೇ ರೀತಿಯ ಸಂಸ್ಕರಣ ಆಗಿಲ್ಲ. ಈ ಸಂಸ್ಕರಣ ಆಗದಿರೋ ಕಸದಿಂದಾಗಿ ಏನು ಅದರಿಂದ ಬರುತ್ತಿರುವಂತಹ ದುರ್ವಾಸನೆ ಇಲ್ಲಿನ ವಾಹನ ಸವಾರರು ಮತ್ತು ವಿದ್ಯಾರಣ್ಯಪುರಂ ಸೇರಿದಂತೆ ನಂಜನಗೂಡು ರಸ್ತೆಯಲ್ಲಿ ಸಂಚರಿಸುವಂತಹ ಜನರ ಹಾಗೂ ಎಪಿಎಂಸಿಯಿಂದ ಎಷ್ಟಿಕೋಟೆಗೆ ಹೋಗುವ ವಾಹನ ಸವಾರರಿಗೂ ಒಂದು ಕಿರಿಕಿರಿಯನ್ನ ತಂದಿದೆ. ಸೂಯಜ್ ಫಾರಂನಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿದ್ರೂ ಸಹ ಆಳುವ ಜನಪ್ರತಿನಿಧಿಗಳಾಗಲಿ ಅಥವಾ ಪಾಲಿಕೆ ಆಗಲಿ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ. ಇನ್ನು ಈ ಭಾಗದಲ್ಲಿ ಪ್ರತಿನಿತ್ಯ ಸಂಚರಿಸುವಂತಹ ಸಾರ್ವಜನಿಕರು ಮತ್ತು ವಾಹನ ಸವಾರರು ಏನ್ ಹೇಳ್ತಾರೆ, ಈ ಸೂಯಜ್ ಫಾರಂನಿಂದ ಆಗ್ತಿರುವಂತಹ ಸಮಸ್ಯೆಗಳಿಂದ ಅವರು ಯಾವ ರೀತಿ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಇಲ್ಲಿನ ಕಸದಿಂದಾಗಿ ದುರ್ನಾತ ಬೀರ್ತಾ ಇದೆ, ಹಾಗೂ ಇಲ್ಲಿಯ ಒಳಚರಂಡಿ ನೀರು ಏನೋ ಒಂದು ದಳವಾಯಿ ಕೆರೆಗೆ ಸೇರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಅವ್ರ ಹತ್ರ ನಿಕ್ಕೋಣ ಸರ್. ಇಲ್ಲಿ ಓಡಾಡೋಕ್ಕೆ ಭಾರಿ ತೊಂದರೆ. ನಮ್ದು ಹೊಸಂಡಿ ಗ್ರಾಮ, ಅಲ್ಲಿ ನಮ್ದು ಜಮೀನು ಇದೆ, ಅಲ್ಲಿ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಕೊಳಚೆ ನೀರು ಎಲ್ಲ ಹೋಗಿ ಬರ್ತಾ ಇದೆ. ಅಲ್ಲಿ ನಾಟಿ ಗಿಟಿ ಮಾಡೋರು ಸ್ವಲ್ಪ ಅಸಹ್ಯ ಪಟ್ಕೋತಾರೆ. ಅಲ್ಲಿ ಕೆರೆಗೆ ಎಲ್ಲಿಂದ ನೀರು ಬರ್ತಾ ಇದೆ? ಇದೆ ಮಾಮೂಲಿ ಸೂಯಜ್ ಫಾರಂ ಮೈಸೂರು ನೀರೇನೆ, ಅದು ಎಲ್ಲ ಫುಲ್ ಮೈಸೂರು ನೀರೇನೆ.
ಅದರಿಂದ ಸರ್ಕಾರದವರು ಸ್ವಲ್ಪ ಇದನ್ನ ತಡೆಗಟ್ಟಬೇಕು. ಮತ್ತೆ ಇಲ್ಲಿ ಪ್ರತಿನಿತ್ಯ ಸಂಚರಿಸ್ತೀರಾ, ಈ ಮಳೆ ಬಂದ ಸಂದರ್ಭದಲ್ಲಿ ಇಲ್ಲಿ ಕಸ ಏನ್ ಡಂಪ್ ಮಾಡ್ತಾ ಇದ್ರೆ ಅದರಿಂದ ಏನ್ ತೊಂದರೆ, ಏನು ನಿಮ್ ಕಿರಿಕಿರಿ ಅನುಭವಿಸ್ತಾ ಇದ್ದೀರಾ? ಇಲ್ಲಿ ಓಡಾಡೋಕೆ ಆಗಲ್ಲ ಸರ್, ಇಲ್ಲಿ ಭಾರಿ ಸ್ಮೆಲ್ಲು. ಅದರಿಂದ ಸ್ವಲ್ಪ ಸರ್ಕಾರದವರು, ನಮ್ಮ ಕಾಂಗ್ರೆಸ್ ಸರ್ಕಾರದವರು ಸ್ವಲ್ಪ ಅದನ್ನ ಗಮನ ಹರಿಸಬೇಕಾಗಿದ್ದರ ಬಗ್ಗೆ. ಸರ್, ನೀವೇನು ಹೇಳ್ತೀರಾ, ನೀವು ಪ್ರತಿನಿತ್ಯ ಸಂಚರಿಸ್ತೀರಾ? ಸರ್, ಆದ್ರೂ ಇಲ್ಲಿ ಓಡಾಡೋಕೆ ತುಂಬ ತೊಂದರೆ ಆಗ್ತಾ ಇದೆ. ಹೋಗಿ ಬಂದಾಗ ನೋಡಿದಾಗಲೆಲ್ಲ ಬರೀ ಏನೋ ಒಂಥರ ಸ್ಮೆಲ್ ಬರುತ್ತಾರ ಅನ್ನೋದು ದುರ್ವಾಸನೆ, ಉಸಿರು ಕಟ್ಟದಂಗೆ ಆಗುತ್ತೆ. ಇದೇ ಸರ್ ಅವ್ರು ಹೇಳಿದ್ದೇನಿದೆ ಅದೇ ಸೇಮ್ ಅದೇ ಸರ್. ಸರ್, ಮೇಡಮ್, ಒಂದ್ ಕಡೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ, ಆದರೆ ಸುಯೇಜ್ ಫಾರಂನ ಸುತ್ತಮುತ್ತ ಸಂಚರಿಸಿದಾಗ ಎಲ್ಲ ಒಂದ್ ಕಡೆ ಇಲ್ಲಿ ಸಂಚರಿಸೋರು ತಮ್ಮ ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಏನಾರು ಅನ್ಸಲ್ವಾ? ಹೌದು ಸರ್, ಖಂಡಿತವಾಗ್ಲೂ ಅನ್ಸುತ್ತೆ. ಏನಂದ್ರೆ ತುಂಬಾ ಸ್ಮೆಲ್ ಇರೋದ್ರಿಂದ ಉಸಿರಾಡಕ್ ಆಗಲ್ಲ. ಈಗ ಎಲ್ಲಾ ಕಡೆ ನೋಡಿದ್ರೆ ಡೆಂಗು ಅದು ಇದೆಲ್ಲ ಬರ್ತಾ ಇರುತ್ತೆ. ಇದೆಲ್ಲ ಸ್ವಲ್ಪ ಸರ್ಕಾರದವರು ಕ್ರಮ ಕೈಗೊಂಡ್ರೆ ಉಪಯೋಗ ಆಗುತ್ತೆ. ಮತ್ತೆ ಏನು, ಇಲ್ಲಿ ಕಸಗಳು ಹೆಚ್ಚಾಗಿ ಇರುತ್ತೆ, ಈ ಕಸಗಳನ್ನ ವಿಲೇವಾರಿ ಮಾಡೋದಕ್ಕೆ ಏನ್ ಸಲಹೆ ನೀಡ್ತೀರಾ? ಇಲ್ಲಿ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕ್ರಮ ಕೈಗೊಳ್ಬೇಕು ಸರ್. ಏನಕ್ಕಂದ್ರೆ ಇಲ್ಲಿ ಮಿನಿಮಮ್ ಆಗದೆ ಎಷ್ಟೋ ಲೋಡ್ ಅಂತ ಹೇಳ್ತಾರೆ, ಬಟ್ ಅದಕ್ಕಿಂತ ಹೆಚ್ಚಾಗಿನೇ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಕಸನ. ಬಟ್ ಎಲ್ಲಿ ಇದಕ್ಕೆ ಏನ್ ಮಾಡ್ಬೇಕು ಅಂತ ವ್ಯವಸ್ಥೆನ ಸರ್ಕಾರ ತಗೊಂಡ್ರೆ ಉಪಯೋಗ ಆಗುತ್ತೆ ಸಾರ್ವಜನಿಕ. ಸರ್, ಮತ್ತೆ ಒಂದ್ ಕಡೆ ಹೇಳ್ತಾರೆ, ಮೈಸೂರನ್ನ ಸ್ವಚ್ಛಗೊಳಿಸಿ, ನಮ್ ಜೊತೆ ಕೈ ಜೋಡಿಸಿ, ಇಲ್ಲಿನ ಸೌಂದರ್ಯನ ಇನ್ನಷ್ಟು ಹೆಚ್ಚಿಸಿ ಅಂತ. ಆದ್ರೆ ಇಲ್ಲಿ ಬರುವಂತ ಕಸದಿಂದ ಜನರ ಮೇಲೆ, ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ಯಾರೊಬ್ರು ಚಿಂತಿಸ್ತಾ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ಜನರಿಗೆ, ಇಲ್ಲಿ ಓಡಾಡುವಂತವ್ರಿಗೆ, ಸಂಚರಿಸೋರಿಗೆ ಇದು ಇಂಥ ಒಂದು ಸಂಗತಿ ಬೇಸರ ತರಲ್ವಾ, ಆರೋಗ್ಯದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯತೆ ತೋರಿಸೋದು? ಸರ್, ಇದು ಇಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳೇ ಇದನ್ನ ಕ್ರಮ ತಗೋಬೇಕು ಸರ್. ಯಾಕಂದ್ರೆ ಇಲ್ಲಿ ಲೋಕಲ್ ಯಾರಿದ್ದಾರೆ ಅವ್ರು ಮಾತ್ರ ಇದನ್ನ ಮಾಡಲೇಬೇಕು ಸರ್. ಇದು ಯಾಕಂದ್ರೆ ಇಲ್ಲಿ ಆ ಟೈಮಿಗೆ ಮಾತ್ರ ಓಟು ಮಾಡುವಾಗ ಒಂದು ನಿಮ್ಗೆ ಅದ್ ಬಗ್ಗೆ ಇರಿಸಿ ಇದ್ ಬಗ್ಗೆ ಇರಿಸಿ ಅಂತ ಹೇಳ್ತಾರೆ. ಆದರೆ ಇದನ್ನೆಲ್ಲ ಅದನ್ನೆಲ್ಲ ಯಾರೂ ಅದನ್ನ ಗಮನಿಸಲ್ಲ ಸರ್. ಇದು ಇಲ್ಲಿ ಈ ಸ್ವೇಜ್ ಫಾರಂನಿಂದ ಎಲ್ಲೆಲ್ಲಿ ಯಾವ್ಯಾವ ರಸ್ತೆಗಳಲ್ಲಿ ತೊಂದರೆ ಆಗ್ತಾ ಇದೆ, ದುರ್ನಾತ ಬೀರ್ತಾ ಇದೆ? ಸರ್, ಇಲ್ಲಿಂದ ಸೇಮು ಈ ಕಡೆ ಯಾವುದೋ ಕೆರೆ ಇದೆಯಲ್ಲ, ಇಲ್ಲಿ ದಳವಾಯಿ ಕೆರೆಗೆ ಹೋಗುತ್ತೆ. ಅಲ್ಲಿಂದ ಇದು ಸಟಿ ಕೆರೆಗೆ ಹೋಗಲ್ಲ, ಮತ್ತೆ ಅಲ್ಲಿಂದ ಅಲ್ಲಿಗೆ ಲಿಂಕ್ ಇದೆ ಸರ್. ಯಾವ್ದಾದ್ರು ಒಂದು ನದಿಗೆ ಬೀಳಲೇಬೇಕು, ಆ ನದಿಗೆ ಹೋಗಾದ್ಮೇಲೆ ಇನ್ನೊಂದು ಅಲ್ಲಿಂದ ಬೇರೆ ನೀರು ಕುಡಿಲೇಬೇಕು. ಹಾಗಾಗಿ ಹಿಂಗೆಲ್ಲ ಆರೋಗ್ಯ ಸಮಸ್ಯೆ ಖಂಡಿತ ಸರ್. ಅದು ಇದು ಸುಯೇಜ್ ಫಾರಂನ ಸುತ್ತಮುತ್ತ ಸುತ್ತಾಡುವಂತಹ ವಾಹನ ಸವಾರರು ಮತ್ತು ಇಲ್ಲಿ ಸ್ಥಳೀಯರ ಮಾತುಗಳು ಹೇಳ್ತಾ ಇದ್ದಾರೆ. ಸುಯೇಜ್ ಫಾರಂನಿಂದ ಸಾಕಷ್ಟು ಸಮಸ್ಯೆಗಳಿದೆ. ಸುಯೇಜ್ ಫಾರಂನಿಂದ ಬರುವಂತಹ ಒಳಚರಂಡಿ ನೀರು ಕೆರೆಗಳಿಗೆ ಸೇರ್ತಾ ಇದೆ. ಇದಲ್ಲದೆ ಸಾಮರ್ಥ್ಯ ಮೀರಿದ ಕಸಗಳು ಈ ಒಂದು ಸುಯೇಜ್ ಫಾರಂನಲ್ಲಿ ಇರೋ ಕಾರಣ ಮಳೆ ಬಂದಾಗ ಅದರಿಂದ ದುರ್ನಾತ ಹೆಚ್ಚಾಗ್ತಿದೆ. ಪ್ರತಿನಿತ್ಯ ಇಲ್ಲಿ ಸಂಚರಿಸಕ್ಕಾಗ್ತಿಲ್ಲ ಅಂತ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆಳುವ ಸರ್ಕಾರ, ಹಾಲಿ ಶಾಸಕರು, ಹಾಲಿ ಸಚಿವರು, ಹಾಲಿ MP ಇದರ ಬಗ್ಗೆ ಕ್ರಮ ಕೈಗೊಳ್ತಾರ? ಏನು ಸುಯೇಜ್ ಫಾರಂನಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕಸಗಳು ಉತ್ಪಾದನೆ ಆಗ್ತಿದ್ರು, ಈ ಆಳುವ ವರ್ಗ ಏಕೆ ಮೌನಕ್ಕೆ ಶರಣಾಗಿದೆ? ಪ್ರತಿನಿತ್ಯ ಇಷ್ಟೊಂದು ಈ ಒಂದು ಸಮಸ್ಯೆಯಿಂದ ಜನ ಅನಾರೋಗ್ಯಕ್ಕೆ ತುತ್ತಾಗಬೇಕಾದ ಪರಿಸ್ಥಿತಿಯಲ್ಲಿದ್ರು, ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಎಂಬುದನ್ನ ಆಳುವ ವರ್ಗವೇ ಹೇಳಬೇಕಾಗಿದೆ. ಒಟ್ಟಾರೆ ಜನರ ಇಲ್ಲಿನ ಬಡಾವಣೆಯ ಹಾಗೂ ವಾಹನ ಸವಾರರ ಬೇಡಿಕೆ ಅಂದ್ರೆ, ದಯವಿಟ್ಟು ಸುಯೇಜ್ ಫಾರಂನಿಂದ ಉಂಟಾಗ್ತಿರುವಂತಹ ಈ ತೊಂದರೆಯನ್ನ ತಪ್ಪಿಸಿ ನಮ್ಮನ್ನ ನಮ್ಮ ಆರೋಗ್ಯ ಕಾಪಾಡೋದಕ್ಕೆ ಸಹಕರಿಸಿ ಅಂತ ಮನವಿ ಮಾಡಿದರೆ, ಮುಂದಿನ ದಿನಗಳಲ್ಲಿ ಸುಯೇಜ್ ಫಾರಂನ ಈ ಸಮಸ್ಯೆ ಬಗ್ಗೆ ಅರಿಯುತ್ತಾ ಅಥವಾ ಜನರು ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತೆ ವಾತಾವರಣ ಇಲ್ಲಿರುತ್ತಾ ಅನ್ನೋದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಅರಸು, ಭೂಮಿ ಟಿವಿ, ಮೈಸೂರು. ಬಟ್ ಅದಕ್ಕಿಂತ ಹೆಚ್ಚಾಗಿನೇ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಕೊಳಚೆ ನೀರು ಅಲ್ಲಿ ಇದೆ, ನಾಟಿ ಗಿಟಿ ಮಾಡೋರು ಸ್ವಲ್ಪ ಅಸಹ್ಯ ಪಟ್ಕೋತಾರೆ. ಅಲ್ಲಿ ಏನೋ ಒಂಥರ ಸ್ಮೆಲ್ ಉಸಿರು ಕಟ್ಟದಂಗಾಗುತ್ತೆ.